ರಾಜ್ಯದ ಎರಡನೇ ಅತಿದೊಡ್ಡ ಮಹಾನಗರ ಪಾಲಿಕೆಯನ್ನು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಲಯ ಕಚೇರಿಯಲ್ಲಿ ಅವ್ಯವಸ್ಥೆ ಹೇಳತೀರದಾಗಿದೆ. ವಲಯ ಕಚೇರಿಯಲ್ಲಿ ಏನಾದರೂ ಅರ್ಜೆಂಟ್ ಕೆಲಸ ಇಟ್ಕೊಂಡು ಬಂದ್ರೆ ಇಲ್ಲಿ ಅಲೆದು ಅಲೆದು ಸುಸ್ತಾಗಿ ಕೊನೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಗ್ಯಾರಂಟಿ. ನಿಜ, ಅದ್ಯಾಕೆ ಅಂತ ನೊಂದವರ ಬಾಯಿಂದನೇ ಕೇಳಿ. ಸರ್ ಹೇಳಿ, ನಿಮ್ ಪ್ರಾಬ್ಲಮ್ ಏನಾಗಿದೆ ಸರ್? ಇಲ್ರಿ ನೋಡ್ರಿ, ಡೆತ್ ಅರ್ಜಿ ಕೊಟ್ಟಿನಿ ಹೋದ್ರೆ, ಅರ್ಜಿ ಕೊಟ್ಟು 30 ದಿನ ಆತ್ರಿ, ಡೈಲಿ ಬರಾಕೂತೇನ್ರಿ. ಏನ್ ಮಾಡಿದ್ರು ಕೊಡೋಲ್ರಿ ಅವ್ರು, ಹಿಂಗ್ ಮಾಡಿ ನಮ್ಗೆ ಇದು ಮಾಡ ಹತ್ರ ಸ್ವಲ್ಪ ಇವ್ರಿಗೆ ಇದು ಮಾಡ್ರಿ ಸರ್. ನೋಡ್ರಿ ನೋಡ್ರಿ, ಮುಖ ಮುಖ ನೋಡ್ರಿ. ಇಲ್ಲಿ ಬರ್ರಿ ಸರ್, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲ ನೋಡಿದ್ರಲ್ಲ, ಇವರು ಕಳೆದೊಂದು ತಿಂಗಳಿನಿಂದ ಹುಬ್ಬಳ್ಳಿ ಪಾಲಿಕೆ ವಲಯ ಕಚೇರಿಗೆ ನಿತ್ಯ ಬರ್ತಾ ಇದ್ದಾರೆ. ಹಂಗಂತ ಇವರು ಇಲ್ಲಿನ ಸಿಬ್ಬಂದಿ ಅಂತ ಅನ್ಕೋಬೇಡಿ. ಇವರು ಇಲ್ಲಿಗೆ ತಮ್ಮ ಕುಟುಂಬಸ್ಥರೊಬ್ಬರ ಡೆತ್ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಡೈಲಿ ಬರ್ತಾ ಇದ್ದಾರೆ. ಹೌದು, ಪಾಲಿಕೆ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಬಳಿ ಇವರು ಡೆತ್ ಸರ್ಟಿಫಿಕೇಟ್ಗಾಗಿ ಅರ್ಜಿ ಸಲ್ಲಿಸಿ ಒಂದು ತಿಂಗಳಾದ್ರೂ ಈವರೆಗೂ ಇವರ ಕೆಲಸ ಆಗಿಲ್ಲ. ಇದರಿಂದ ಬೇಸತ್ತ ಈ ವ್ಯಕ್ತಿ ಇಂದು ಅಸಹಾಯಕರಾಗಿ ಕಣ್ಣೀರಿಟ್ಟು ತಮ್ಮ ಗೋಳು ತೋಡಿಕೊಂಡ್ರು. ಇನ್ನು ಈ ವೃದ್ಧರು ಕೂಡ ಇದೇ ರೀತಿ ತಮ್ಮ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಪಾಲಿಕೆ ಕಚೇರಿಗೆ ಅಲೆದು ಅಲೆದು ಸುಸ್ತಾಗಿದ್ದಾರೆ. ಅಲ್ಲ, 30 ದಿವಸ ಬೇಕಾ? ಇವತ್ ಕೊಡಂದ್ರೆ ನಾಳೆ ಬಾ ಅಂತ ಹೇಳ್ತಾರೆ. ಒಬ್ರಿಗೊಬ್ರು ಇಲ್ಲ. ಈಗ ನಮ್ದು 800 ರೂಪಾಯಿ ಇದ್ದ ಇನ್ನೊಂದ್ ಕೇಸ್, 3 ಕಂಟಿನ್ಯೂಸ್ ಕಂಪ್ಯೂಟರ್ ಚಾಲೆಂಜ್ ತುಂಬೋದು ಬಂದೀನಿ. ಅದು 2 ವರ್ಷದಿಂದ 73 ರೂಪಾಯಿ ಹಾಕ್ಯಾರ. ಅದು ನಾ ಎಲ್ಲ 95 ರಿಂದ ನನ್ನ ಹತ್ರ ಹೇಳಿ. ಇವ ಏನ ರಿಸೀಟ್ ಯಾರ ಕ್ಯಾಕ್ ಮಾಡಿಸಿದ್ರಿ? ಎಲ್ಲಿ ಎಲ್ಲಿ ಮಾಡಿಸಿದ್ರಿ? ಇಲ್ಲಿ ಅವ್ರು ಡಿ ಉತ್ತರದ ಏನೂ ಇಲ್ಲ. ಅದು ಅವ್ರೇ ಹೇಳ್ತಾರೆ, ನಿನ್ನ ಕೇಳಿದ್ರೆ ಇಲ್ಲ, ಅದು ಬಾಕಿ ಒಳಗೆ ಬರ್ಬೇಕಾಗಿತ್ತು, ಅದ್ರ ಬದಲು ಇದ್ರಾಗ ಬಂದದೆ, ಅದು ಡಿಫ್ರೆನ್ಸ್ ತೆಗಿಲಿಕ್ಕೆ ಆಗಿಲ್ಲ, ಅದಕ್ಕೆ ಇದು ಬಂದದ ಕೂಡಿ 73 ರೂಪಾಯಿ ಇದು ಬಾಕಿ ಅಂತ ಹೇಳಿ ತೋರಿಸಿ ತಳ 800 ರೂಪಾಯಿ ದಂಡ ಹಾಕ್ಯಾರ. ಏನು ಇಲ್ಲ, ಇವತ್ತಿವರೆಗೂ ಅಪೇರ್ ಆಗಿಲ್ಲ. ಲಾಸ್ಟ್ 2 ವರ್ಷದಿಂದ ಅಪೇರ್ ಆಗ್ಲಿಕ್ಕೆ ಹತ್ತದ. ಇಷ್ಟು ದಿವಸ ಕಂಪ್ಯೂಟರ್ ಚಲನ ತಗಸೇನಿ, ಅದ್ರ ಪ್ರಕಾರ ದುಡ್ಡು ತುಂಬೇನಿ. ಆಮೇಲೆ ಡಿ ಉತ್ತರ ಎಲ್ಲ ತಗಿಸಿ ನೋಡಿದ್ರೆ ಇಲ್ಲ, ಅದ್ರಾಗ ರೊಕ್ಕ ಅದ ರೀ, ಕಾರ್ಪೊರೇಷನ್ ಬಡೋ ರೊಕ್ಕ ಎಲ್ಲ ಬಂದದ. ಆದ್ರೆ ನಮಗ ಕಾಡಿಸ್ಲಿಕ್ಕ ಎಷ್ಟು ದಿನ ಆತು ಸರ್? ಎಷ್ಟು ದಿನ ಆತ್ರಿ? ನಿನ್ನೆ ಬಂದೆ, ಮನೆ ಬಂದೆ. ಈ 2 ವರ್ಷದಿಂದ ಹಿಂಗ ನಾವು ಕಂಪ್ಲೇಂಟ್ ಮಾಡದವರ್ತು ಇವ್ರು ತೆಗಿಯಂಗಿಲ್ಲ. ಇದು ಹುಬ್ಬಳ್ಳಿ ಗೋಕುಲ ರಸ್ತೆಯ ಅಕ್ಷಯ ಪಾರ್ಕ್ನಲ್ಲಿರೋ ಪಾಲಿಕೆ ವಲಯ ಕಚೇರಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನ ಸ್ಥಳೀಯರೊಬ್ಬರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಇನ್ನು ಈ ಪಾಲಿಕೆ ಸಿಬ್ಬಂದಿ ಮತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯ ನಿಭಾಯಿಸದೆ ಜನರನ್ನ ಈ ರೀತಿ ಗೋಳಾಡುವಂತೆ ಮಾಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನಾದರೂ ಈ ಬಗ್ಗೆ ಪಾಲಿಕೆ ಆಯುಕ್ತರು ಗಮನ ಹರಿಸಿ ಸಾರ್ವಜನಿಕರಿಗಾಗ್ತಾ ಇರೋ ತೊಂದರೆಯನ್ನ ತಪ್ಪಿಸಬೇಕಿದೆ. ಅಷ್ಟೇ ಅಲ್ಲ, ಬೇಜವಾಬ್ದಾರಿಯುತ ಪಾಲಿಕೆ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಿದೆ. ಕರ್ನಾಟಕ ಟಿವಿ, ಹುಬ್ಳಿ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.